Pencil. Students in the pencil. Students. Hey, kitne bato? Okay. How is the Josh? How is the Josh? How is the Josh? Pencil. 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 How is the Josh? Okay. ನಾನು ಯೂಶ್ವಲಿ ಎಲ್ಲ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತೇನೆ, ನಮ್ಮ ಟೀಚರ್ಸ್ ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ರು, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ಕೊಡ್ತಾ ಇದ್ರು. ಇಂದಿನ ಮಕ್ಕಳೇ ನಾಳೆ ಸೈನ್ಯದಲ್ಲಿರ್ತಾರ, ಇಲ್ಲ ಮಂತ್ರಿಗಳಾಗ್ತಾರ, ಪ್ರೊಫೆಷನಲ್ ಆಗ್ತಾರ, ಎಲ್ಲವೂ ಇರೋದು ನಮ್ಮ ಮಕ್ಕಳ ಕೈಯಲ್ಲಿದೆ. ಮತ್ತೆ ಮಕ್ಕಳನ್ನ ಆ ದಾರಿಯಲ್ಲಿ ಸರಿಯಾಗಿ ನಡೆಸಿಕೊಂಡು ಹೋಗುವಂತ ಕೆಲಸ ನಮ್ಮ ಪೋಷಕರದ್ದಾಗಿರುತ್ತೆ. ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಚಿಕ್ಕವರಿಂದ ಅನ್ಕೊಂಡಂತೆ ಆರ್ಯಕ್ಕೊಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳುಗಳಿಗೆ ಅನ್ಕೊಂಡಿರ್ತೀರಾ, ನಾವು ಕೂಡ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ. ಮದುವೆ ಆಗಿದ ತಕ್ಷಣ ನಾವೆಲ್ಲ ಮರ್ತೋಗಿರ್ತೀವಿ, ನಮ್ಮ ಜೀವನಗಳನ್ನೆಲ್ಲ ನಾವು ಮರ್ತೋಗಿ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಎಜುಕೇಶನ್ ಕೊಡಿಸ್ಬೇಕು. ಹಬ್ಬಗಳು ಬಂತು ಅಂತಂದ್ರೆ ಅವ್ರಗಳಿಗೆ ಬಟ್ಟೆ ಏನ್ ತೆಗಿಬೇಕು, ಅವ್ರಿಗೆ ಶೂಸ್ ಏನ್ ತೆಗಿಬೇಕು, ಅವ್ರಿಗೆ ಇಂಟ್ರೆಸ್ಟೆಡ್ ಏನಿದೆ, ಅವ್ರ ಥಿಂಗ್ಸ್ ಏನ್ ಇಂಟ್ರೆಸ್ಟೆಡ್ ಇದೆ. ಪ್ರತಿ ದಿನ ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ ಎದ್ದಾಗ ಪ್ರತಿ ಪೇರೆಂಟ್ಸ್ ಪೋಷಕರು ಯೋಚನೆ ಮಾಡದೆ ತನ್ನ ಮಗು ನಾನು ಅನ್ನೋ ಸ್ವಾರ್ಥವನ್ನ ಬಿಟ್ಟು ನನ್ನದು ಅನ್ನೋ ಒಂದು ಪುಟ್ಟ ಪ್ರಪಂಚದ ಜೊತೆಗೆ ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಪೋಷಕರು ಅಟ್ಯಾಚ್ಮೆಂಟ್ ಅನ್ನ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಎಲ್ಲಾ ಪೋಷಕರಿಗೆ ಅವರ ನಂಬಿಕೆಯನ್ನ ಗಟ್ಟಿ ಮಾಡೋದಕ್ಕೆ ವಿ ಇಂಟ್ರೊಡ್ಯೂಸ್ಡ್ ದ್ರೋಣ ಏಜು. ದ್ರೋಣ ಏಜು ಅಂತಂದ್ರೆ ನಮ್ಮ ಗುರು ದ್ರೋಣಾಚಾರ್ಯರಿಂದ ತಗೊಂಡಿರೋ ಅಂತ ಹೆಸರು, ಇದು ದ್ರೋಣಾಚಾರ್ಯರಿಂದ ಬಂದಿರೋದು ದ್ರೋಣ ಅಂತ. ಸೊ ದ್ರೋಣ ಯಾರ ಗುರು ಆಗಿದ್ರು, ಏಕಲವ್ಯನ ಗುರು ಆಗಿದೆ. ಏಕಲವ್ಯ ಯಾರು, ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿಬೇಕು ಅಂತ ಹೇಳಿ, ಬಿಲ್ಲು ವಿದ್ಯೆ ಕಲಿಬೇಕು ಅಂತ ಹೇಳಿ ಏಕಲವ್ಯ ಒಂದು ಮರದ ಹಿಂದೆ ನಿಂತು ನೋಡ್ತಾ ಇರ್ತಾನೆ. ಅಲ್ಲಿಂದ ದ್ರೋಣಾಚಾರ್ಯರ ಐಡಲ್ ನ ಪ್ರತಿಭೆಯನ್ನು ಇಟ್ಕೊಂಡು ಅಲ್ಲಿಂದ ವಿದ್ಯೆಯನ್ನು ಕಲ್ತು ಒಂದು ದಿನಕ್ಕೆ ಎಕ್ಸಲೆಂಟ್ ಆಚಾರ ವಿದ್ಯೆಯನ್ನ ಕಲ್ತುಕೊಂತಾರೆ. ಸೊ ಹೀಗೆ ನಮ್ಮನೆಯಲ್ಲೂ ಕೂಡ ನಮ್ಮ ಬಿಜಾಪುರದಲ್ಲೂ ನಮ್ಮ ವಿಜಯಪುರದಲ್ಲೂ ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಪಟ್ಟಣದಲ್ಲಿ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ತುಂಬಾ ಎಷ್ಟೊಂದು ಮಕ್ಕಳು ಏಕಲವ್ಯ ಇರ್ತಾರೆ ಇರ್ಬೋದು. ನಾನು ಕೂಡ ಒಂದು ದೊಡ್ಡ ಸ್ಕೂಲ್ ಸೇರಬೇಕು, ನಾನು ಕೂಡ ಎಷ್ಟೊಂದು ಎಜುಕೇಶನ್ ನ ಕಲಿಬೇಕು, ನಾನು ಕೂಡ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಕಲಿಸಬೇಕು ಅಂತ. ನೀವು ಏನು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಆಫ್ ಎಜುಕೇಶನ್ ನ 1 ಲಕ್ಷ 2 ಲಕ್ಷ ಕೊಟ್ಟರು ಸ್ಮಾರ್ಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಗಳಲ್ಲಿ ಯಾವ ಎಜುಕೇಶನ್ ನ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಆಗಲ್ವೋ ಆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಎಜುಕೇಶನ್ ನ ದ್ರೋಣ ಹೆಚ್ಚು ದ್ರೋಣ ಹೆಚ್ಚು ಇಲ್ಲಿಗೆ ಆಪ್ ಮುಖಾಂತರ ನಿಮ್ಮ ಮನೆ ಮನೆಗೆ ತಲುಪಿಸ್ತಾ ಇದೆ. ಸೊ ಅದಕ್ಕೆ ಜವಾಬ್ದಾರಿಯನ್ನ ತಗೊಂಡು ನಮ್ಮ ಜೋಶಿ ಸರ್ ಅಂಡ್ ಟೀಮ್ ಬಿಜಾಪುರದಲ್ಲಿ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನನ್ನ ಆಸೆ ನೆಕ್ಸ್ಟ್ ಇಯರ್ ಬಂದಾಗ, ಈಗ ಪ್ರಸ್ತುತಕ್ಕೆ ಕರ್ನಾಟಕದಲ್ಲಿ 1,65,000 ಮಕ್ಕಳು ಓದ್ತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ 1,65,000 ಮಕ್ಕಳು ಓದ್ತಾ ಇದ್ದಾರೆ. ನಾವು ಈ ಲರ್ನಿಂಗ್ ಆಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಮೇಡಮ್ ಮನೆಯಲ್ಲಿ ಕೇಳ್ತಾ ಇದ್ರು, ಒಂದ್ ಸ್ಕೂಲ್ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ, ಈಗ ಈ ಲರ್ನಿಂಗ್ ಆಪ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ. ಓಕೆ, ನಾ ಹೇಳಿದೆ ರಸ್ತೆ ರಸ್ತೆಯಲ್ಲಿ ನಾನೆಲ್ಲಾದ್ರೂ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ದ್ರೋಣ ಯೋಜನೆ ತಗೊಂಡು ಓದ್ತಿದ್ದಾರೆ ಅಂತಂದ್ರೆ ಅವತ್ತಿಗೆ ಜೀವನ ಸಾರ್ಥಕ ಆಗುತ್ತೆ ಅಂತ. ಈಗ ಎಷ್ಟೋ ನನ್ನ ಸ್ಟೂಡೆಂಟ್ಸ್, ಎಷ್ಟೋ ನಮ್ಮ ಟೀಚರ್ಗಳು, ಎಷ್ಟೊಂದು ಪೇರೆಂಟ್ಸ್ ಗಳು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಗಳು ಲೈವ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಿದ್ದಾರೆ, ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಲೈವ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಾ ಇದಾರೆ, ಅಜ್ಜಿ ಮನೆಗೆ ಹೋದ್ರು ಕ್ಲಾಸ್ ಗಳನ್ನ ಕಲಿತಿದ್ದಾರೆ, ಅತ್ತೆ ಮಾವನ ಮನೆಗೆ ಹೋದ್ರು ಲೈವ್ ಕ್ಲಾಸಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಸೊ ಇದಕ್ಕೊಂದು ನಿದರ್ಶನವಾಗಿ ಏನಾದ್ರೂ ಹೇಳೋದಾದ್ರೆ ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡೋದಕ್ಕೆ, ಲಾಸ್ಟ್ ಇಯರ್ 2021 ಅಲ್ಲಿ SSLC ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನಮ್ಮ PUOs ಅಲ್ಲೂ ಗೊತ್ತಿರುತ್ತೆ, DPAs ಅಲ್ಲೂ ಗೊತ್ತಿರುತ್ತೆ, ತುಂಬಾ ಡಿಫಿಕಲ್ಟ್ ಆಗಿತ್ತು ಅವ್ರಿಗೆ SSLC ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡೋದು.
ಕರೋನಾ ಸೀಸನ್ 2 ಮತ್ತೆ ಆವರಿಸ್ತಾ ಇತ್ತು ಹೇಗಪ್ಪ ಎಕ್ಸಾಮಿನೇಷನ್ ಮಾಡಬೇಕು ಯಾವದೆಲ್ಲ ಪ್ಯಾರಾಮೀಟರ್ಸ್ ಇರಬೇಕು ಅಂತ ಸೋ ನಮ್ಮ ಸುರೇಶ್ ಕುಮಾರ್ ಸರ್ ಸಾರಥ್ಯದಲ್ಲಿ ಲಾಸ್ಟ್ ವರ್ಷ ಎಕ್ಸಾಮಿನೇಷನ್ ಪ್ರಿಪೇರ್ ಆಗುತ್ತೆ ನಮ್ಮ ನಾಗೇಶ್ ಸರ್ ಇವತ್ತಿನ ನಮ್ಮ ಸನ್ಮಾನ್ಯ ಎಜುಕೇಶನ್ ಮಿನಿಸ್ಟರ್ ಏನಿದ್ದಾರೆ ನಾಗೇಶ್ ಪಿಸಿ ಸರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಅವರು ಬಂದ ನಂತರ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಟ್ ಥಿಂಗ್ಸ್ ಏನಂತಂದ್ರೆ ತುಂಬಾ ಡಿಫಿಕಲ್ಟ್ ಆಗಿತ್ತು ಮಕ್ಕಳು ಕೂಡ ತುಂಬಾ ಪ್ಯಾನಿಕ್ ಆಗಿದ್ರು ಆ ವರ್ಷದಲ್ಲಿ ನಾವು ಕರ್ನಾಟಕದಲ್ಲಿ 30,000 ಮಕ್ಕಳಿಗೆ ಉಚಿತವಾಗಿ ದ್ರೋಣ ಎಜುಕೇಟ್ಸ್ ಗಳನ್ನ ಕೊಟ್ಟಿದ್ವಿ ಮಕ್ಕಳಿಗೆ ಧೈರ್ಯವಾಗಿ ಎಕ್ಸಾಮಿನೇಷನ್ ಬರೀ ಅಂತ 2021 ರಲ್ಲಿ ಈ ಸರಿ 2022 ರಲ್ಲಿ ಎಕ್ಸಾಮಿನೇಷನ್ ಇನ್ನೊಂದು 15 ದಿನ ಇದ್ದ ಹಾಗೆ ಒಂದು 8 ಲಕ್ಷ ಕಿಟ್ಗಳನ್ನ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಎಷ್ಟೊಂದು ಜನ ಪೇರೆಂಟ್ಸ್ ಮತ್ತೆ ಮಕ್ಕಳುಗಳು ಕೇಳ್ತಾರೆ ಮತ್ತೆ ಟೀಚರ್ಸ್ ಕೇಳ್ತಾರೆ ಯಾವ ಸರ್ ದ್ರೋಣ ಯೋಜನೆ ನೀವು ರೆಕಮೆಂಡ್ ಮಾಡ್ತೀರಾ ನಮ್ಮ ಮಕ್ಕಳಿಗೆ ಯಾಕೆ ನಮ್ಮ ಸ್ಕೂಲಲ್ಲಿರೋ ಮಕ್ಕಳುಗಳಿಗೆ ದ್ರೋಣ ಯೋಜನೆ ತಗೊಳ್ಳಿ ಅಂತ ಹೇಳ್ತೀರಾ ಇಲ್ಲ ಫಾಲೋ ಮಾಡಿ ಅಂತ ಹೇಳ್ತೀರಾ ಅಂದ್ರೆ ರೀಸನ್ ಇದ್ರಲ್ಲಿ ಒಂದು ಕಾನ್ಸೆಪ್ಟ್ ನಾನು ಹೇಳಿದೆ ಈಗ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅಂತ ಪರೀಕ್ಷೆ ಯಾವತ್ತಾದ್ರು ಹಬ್ಬ ಅನ್ಸುತ್ತ ಪರೀಕ್ಷೆ ಯಾವತ್ತಾದ್ರು ಹಬ್ಬ ಅನ್ಸುತ್ತ ಓಕೆ ದ್ರೋಣ ಯೋಜನೆ ಕಾನ್ಸೆಪ್ಟ್ ಪ್ರತಿಯೊಂದು ನಾವು ಮಾಡೋ ಹೆಜ್ಜೆನ ಪ್ರತಿಯೊಂದು ಹೇಳ್ಕೊಡೋ ಮಾತುಗಳನ್ನ ಅದನ್ನ ಪಾಠವಾಗಿ ಮಕ್ಕಳಿಗೆ ಹೇಳ್ಕೊಡೋದ್ರ ಬದಲು ಅದೊಂದು ಸಂಭ್ರಮವಾಗಿ ಹೇಳ್ಕೊಡ್ತೀವಿ ಅದಕ್ಕೆ ದ್ರೋಣ ಯೋಜನೆ ಮನೆ ಮನೆಗೆ ಪ್ರತಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಎಷ್ಟೊಂದು ಸಣ್ಣ ಮಕ್ಕಳು ಇನ್ನು 8 ವರ್ಷ 10 ವರ್ಷ 12 ವರ್ಷ ಅವ್ರಿಗೆ ಏನು ಗೊತ್ತಿರಲ್ಲ ಆ ಮಕ್ಕಳು ಕೂಡ ಹೇಳ್ತಾರೆ ದ್ರೋಣ ಯೋಜನೆ ನಂದು ಅಂತ ಸೊ ದ್ರೋಣ ಯೋಜನೆ ಆಗಿನ ಯಾವತ್ತು ಹೇಳಲ್ಲ ನಂದು ಅಂತ ಮಕ್ಕಳಿಗೆ ಹೇಳ್ತಾರೆ ದ್ರೋಣ ಯೋಜನೆ ನಂದು ಅಂತ ಯಾಕೆ ಅಂತಂದ್ರೆ ನಾವು ಮಕ್ಕಳ ಜೊತೆಗೆ ಸಂಬಂಧ ಕಟ್ಟಿಲ್ಲ ಮಕ್ಕಳ ಜೊತೆಗೆ ಬಾಂಧವ್ಯವನ್ನ ಕಟ್ತಾ ಇದೀವಿ ನವ ಭಾರತವನ್ನ ಕಟ್ಟೋ ಕೆಲಸ ಮಾಡ್ತಾ ಇದೀವಿ ಈ ವರ್ಷ ಕೂಡ ಎಸ್ಎಸ್ಎಲ್ಸಿ ಅಲ್ಲಿ 8 ಲಕ್ಷ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನ್ನೋ ಕಿಟ್ಟನ್ನ ಉಚಿತವಾಗಿ ಎಲ್ಲಾ ಕಡೆ ಅವೈಲಬಲ್ ಮಾಡಿದ್ವಿ ನಾಗೇಶ್ ಸರ್ ಕೇಳಿದ್ರು 15 ದಿನಗಳಲ್ಲಿ ದ್ರೋಣ ಯೋಜನೆ ಏನ್ ಇಂಪ್ಯಾಕ್ಟ್ ಮಾಡುತ್ತಪ್ಪ ಇನ್ ಎಕ್ಸಾಮ್ ಇದೆ ಆಲ್ರೆಡಿ ಏನ್ ಇಂಪ್ಯಾಕ್ಟ್ ಮಾಡುತ್ತಪ್ಪ ಅಂತ ನಾನು ಸರಿ ಹೇಳಿದೆ ಸರ್ ಎಷ್ಟು ಜನ ಮಕ್ಕಳು ಉಚಿತವಾಗಿ ಬಳಸ್ಕೊತಾರೆ ಬಳಸ್ಕೊಳ್ಳಿ ಸರ್ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ ಕ್ರೆಡಿಟ್ ಒಂದ್ ಸ್ವಲ್ಪ ನಮಗೂ ಕೊಡಿ ಸರ್ ದ್ರೋಣ ಯೋಜನೆ ಅವ್ರಿಗೆ ಅಂತ ಈ ಸರಿ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ನಾಗೇಶ್ ಸರ್ ಕೂಡ ಹೇಳಿದ್ರು ನಮ್ಮ ಪಿಒ ಸರ್ ಕೂಡ ಇಲ್ಲೇ ಇದ್ದಾರೆ ಕಳೆದ 10 ವರ್ಷದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ 90% ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳು ಪಾಸ್ ಔಟ್ ಆಗಿದೆ ಇದು ಕಂಪ್ಲೀಟ್ ಆಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇರುವಂತ ಎಲ್ಲ ಶಿಕ್ಷಕರಿಂದ ನಮ್ಮ ಪಿಒ ಡಿಪಿಐ ತಂಡ ಮತ್ತೆ ನಮ್ಮ ಟ್ರೈನಿಂಗ್ ಟೀಮ್ ಅವ್ರದೇ 99.99% ಅವ್ರದೇ ಎಫರ್ಟ್ಸ್ ನಾವೊಂದು ಸ್ಮಾಲ್ ಪುಷ್ ಅಷ್ಟೇ ಕೊಟ್ಟಿದ್ವಿ ಸೊ ಅದರಲ್ಲಿ 145 ಮಕ್ಕಳು ಎಸ್ಎಸ್ಎಲ್ಸಿ ಅಲ್ಲಿ 625 ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹೆಮ್ಮೆ ಏನೇ ಅಂತಂದ್ರೆ ಅದರಲ್ಲಿ 75-80 ಮಕ್ಕಳು ದ್ರೋಣ ಯೋಜನೆಯನ್ನು ಕೂಡ ಫಾಲೋ ಮಾಡಿ ಎಕ್ಸಾಮ್ ನ ಬರ್ತಿದ್ದಾರೆ ಸೊ ನಾನು ಬಿಜಾಪುರಕ್ಕೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಮತ್ತೆ ನಮ್ಮ ಕಂಪ್ಲೈನ್ಸ್ ಲೀಗಲ್ ಕಂಪ್ಲೈನ್ಸ್ ಟೀಮ್ ನವರು ಹೇಳ್ತಾ ಇದ್ರು ಸರ್ ಆಲಿಯನ್ಸ್ ಅಲ್ಲಿ ಬರಲೇಬೇಕು ಅಂತ ನಾನು ಸ್ಮಾರ್ಟ್ ಕಿಟ್ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿದ್ದೆ ಈಗಷ್ಟೇ ಸ್ಟೇಜ್ ಮೇಲೆ ನೋಡಿದೆ ನಾನೇ ನನ್ ಮುಂದೆ ಇವರು ಲೈವ್ ಪ್ರಾಕ್ಟೀಸ್ ಮಾಡಿ ತೋರಿಸಿದಾಗ ಮತ್ತೆ ನಾನು ಕೆಳಗಡೆ ಕಾರಿಂದ ಬಂದು ಇಳಿದಾಗ ಇಷ್ಟೊಂದು ಜನ ಮಕ್ಕಳಿದಾರಲ್ಲಪ್ಪ ಯಾಕೆ ಇಷ್ಟೊಂದು ಜನ ಮಕ್ಕಳಿಗೆ ಕರೆಸಿದ್ದಾರೆ ಎಷ್ಟೊಂದು ಜನ ಪೇರೆಂಟ್ಸ್ ನ ಕರೆಸಿದ್ದಾರೆ ಅಂತ ಮತ್ತೆ ಸ್ಟೇಜ್ ಮೇಲೆ ಬಂದು ಆ ಮಕ್ಕಳ ಡೆಮಾನ್ಸ್ಟ್ರೇಷನ್ ನೋಡಿದಾಗ ಮತ್ತೆ ನೀವು ಮಕ್ಕಳಿಗೋಸ್ಕರ ನೀವೆಲ್ಲರೂ ಪೇರೆಂಟ್ಸ್ ಕೆಲಸಗಳನ್ನ ಬಿಟ್ಟು ಮಕ್ಕಳಿಗೋಸ್ಕರ ಬಂದಿರೋದನ್ನ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿಗೆ ಸ್ಮಾರ್ಟ್ ಕಿಟ್ ಜೊತೆಗೆ ನಾವು ದ್ರೋಣ ಯೋಜನೆ ಸ್ಮಾರ್ಟ್ ಕಿಟ್ಸ್ ಸ್ಮಾರ್ಟ್ ಕಿಟ್ಸ್ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಅವರ ಹೇಳ್ತಿರುವ ಹಾಗೆ ನಿಮ್ಮ ಪ್ರತಿಯೊಂದು ಮಕ್ಕಳಲ್ಲಿ ಸ್ಪಾರ್ಕ್ ಅನ್ನ ನಾನು ನೋಡಿದೆ ಸ್ಟೇಜ್ ಅಲ್ಲಿ ನೋಡಿದೆ ರಿಯಾಲಿಟಿಯಲ್ಲಿ ನೋಡಿದೆ ಮತ್ತೆ ನಮ್ಮ ಜೋಶಿ ಪವನ್ ಜೋಶಿ ಅವರ ಮಾತುಗಳಲ್ಲಿ ಅವರ ಮಾತಿನಲ್ಲಿರೋ ಎನರ್ಜಿಯಲ್ಲಿ ನಿಮ್ಮ ಮಕ್ಕಳಿನ ನಿಮ್ಮ ಎಲ್ಲ ಮಕ್ಕಳ ಭವಿಷ್ಯತ್ತಿನ ಉಜ್ವಲತೆ ಏನಿರುತ್ತೆ ಆ ಸ್ಪಾರ್ಕ್ ಏನಿರುತ್ತೆ ನನಗೆ ಜೋಶಿ ಅವರ ಮಾತುಗಳಲ್ಲಿ ಕಾಣಿಸೋದಕ್ಕೆ ಶುರುವಾಯಿತು ಮತ್ತೆ ಒಳಗಡೆ ಬಂದು ನಾನು ನಿಮ್ಮ ಮಕ್ಕಳನ್ನ ನೋಡಿದಾಗ ಮತ್ತೆ ನಾನು ಕೂಡ ಪ್ರಶ್ನೆ ಕೇಳಿದಾಗ ನನಗೆ ಸಾರ್ಥಕತೆ ಅನ್ನಿಸ್ತು ದ್ರೋಣ ಇದು ಒಂದು ಸುಂದರವಾದ ಪ್ರಾಮಾಣಿಕವಾದ ಒಂದು ಕೈಯಲ್ಲಿ ಬಿಜಾಪುರದಲ್ಲಿದೆ ಅಂತ ಸೊ
ವಿಶ್ವಾಸ ಕೊಟ್ಟು ಹೇಗೆ ಮನೆ ಮನೆಗೆ ಬಿಜಾಪುರಕ್ಕೆ ಒಂದು ಕಿರೀಟವಾಗಿದೆ ಹಾಗೆ ದ್ರೋಣ ಇದು ಕೂಡ ನಿಮ್ಮೆಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿ, ಒಳ್ಳೆ ಆರೋಗ್ಯವನ್ನ ಕೊಡ್ಲಿ, ಒಳ್ಳೆ ಸ್ವಸ್ಥ ವಿಜಯಪುರವನ್ನ ಮತ್ತೆ ಕ್ರಿಯೇಟ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ವಿಜಯಪುರ.